ನಮಸ್ಕಾರ, ನಾನು ನಿಮ್ಮ ಮಲ್ಲಿಕಾರ್ಜುನ ನಾಯಕ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಮೃತ್ಯುನಾಶನಂ. ಪೂಜ್ಯರ ಅಂತ ಮಹಾತ್ಮ ಗಾಂಧೀಜಿಯವರ ಒಂದು ಮಾತಿನ ಮಾರ್ಗದರ್ಶನದಲ್ಲಿ ಈ ಸಂಸ್ಥೆ ಪ್ರಾರಂಭಗೊಂಡಿದ್ದು ನಮಗೆಲ್ಲರಿಗೂ ಒಂದು ಒಳ್ಳೆ ಸಂತೋಷ ಸಂಗತಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ಈ ಸಂಸ್ಥೆ 75 ವರ್ಷಗಳ ಕಾಲ ಯಾವ ರೀತಿ ನಡೆದುಕೊಂಡು ಬಂದಿದೆ,
ಅದೇ ರೀತಿಯಲ್ಲಿ ನಮ್ಮ ಡಾಕ್ಟರ್ ರಾಜಶೇಖರ್ ಭುಸ್ರುಮಠರು ಮಾತನಾಡಿದಾಗೆ ಮತ್ತು ನಮ್ಮ ಪ್ರಾಸ್ತಾವಿಕವಾಗಿ ಹೇಳಿದಾಗೆ ಇದು ಒಂದು ಒಳ್ಳೆಯ ಜನರ ಸೇವೆಗಾಗಿ ಸಾರ್ವಜನಿಕರ ಸಂದರ್ಭದಲ್ಲಿ ಎಷ್ಟೋ ಈಗ ಫ್ಲಡ್ ಬಂದಾಗಿರಲಿ ಅಥವಾ ಅನೇಕ ಮಹಾಮಾರಿ ರೋಗಗಳು ಬಂದಾಗ ಸಹಿತ ಜನರಿಗೆ ಒಂದು ಒಳ್ಳೆಯ ಏನು ಸೇವೆಯನ್ನು ಕೊಡುವುದರ ಮುಖಾಂತರ ಆ ಒಂದು ಜನರ ರಕ್ಷಣೆಯನ್ನು ಮಾಡುವಂತ ಪವಿತ್ರ ಕಾರ್ಯವನ್ನ ಈ ಸಂಸ್ಥೆ ಇಡೀ ರಾಷ್ಟ್ರದಲ್ಲಿ ಮಾಡ್ತಾ ಇರೋದು ನಮಗೆಲ್ಲರಿಗೂ ಒಂದು ಹೆಮ್ಮೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜೊತೆಗೆ ನನಗೆ ಇನ್ನೊಂದು ಸಂತೋಷ ಅಂದ್ರೆ ಅನೇಕ ವೈದ್ಯರನ್ನ ಹಿರಿಯ ವೈದ್ಯರುಗಳನ್ನ ಆಯುಷ್ ವೈದ್ಯರನ್ನ ತಾವು ಸನ್ಮಾನಿಸಿದ್ದೀರಿ. ಇದು ನಮಗೆಲ್ಲರಿಗೂ ಒಂದು ಮುಖ್ಯ, ಯಾಕಂದ್ರೆ ಯಾರು ತಮ್ಮ ಕ್ಷೇತ್ರದಲ್ಲಿ ಸೇವೆ ಮಾಡ್ತಾರೆ, ಯಾರು ತಮ್ಮಲ್ಲಿ ತಾವು ತೊಡಗಿಸಿಕೊಳ್ಳುವುದರ ಮುಖಾಂತರ ಜನರ ಒಂದು ಆರೋಗ್ಯದ ರಕ್ಷಣೆ ಮಾಡ್ತಾರೆ ಅವರೆಲ್ಲರಿಗೂ ಸಹಿತ ಸನ್ಮಾನ ಮಾಡುವುದರ ಮುಖಾಂತರ ಪುರಸ್ಕಾರ ಮಾಡುವುದು ಸಹಿತ ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ. ಆ ದಿಶೆಯಲ್ಲಿ ಈ ಸಂಸ್ಥೆ ಕಾರ್ಯ ಮಾಡಿದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ವಿಶೇಷವಾಗಿ ಈಗಾಗಲೇ ಅನೇಕರು ಯಾಕಂದ್ರೆ ಸಸ್ಯವನ್ನು ಮಾಡಬೇಕು, ಔಷಧಿಯ ಸಸ್ಯಗಳು ಬರಬೇಕು, ಆ ದಿಶೆಯಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ನಾವು ನೋಡ್ತಾ ಇರ್ತೀವಿ ಈ ಆಯುಷ್ ವೈದ್ಯರು ಸಾಕಷ್ಟು ಸೇವೆ ಮಾಡ್ತಾ ಇರ್ತಾರೆ. ಗ್ರಾಮೀಣ ಭಾಗದಲ್ಲಿ ಇರಲಿ ನಗರ ಭಾಗದಲ್ಲಿ ತಮ್ಮನ್ನೇ ತಾವು ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಕಾರ್ಯ ಮಾಡುವುದರ ಮುಖಾಂತರ ಇವತ್ತು ಜನರ ಒಂದು ಏನು ಭವಿಷ್ಯತ್ತಿನಲ್ಲಿ ಜನರಿಗೆ ಆರೋಗ್ಯ ರಕ್ಷಣೆ ಮಾಡೋದ್ರ ಜೊತೆಗೆ ಜನರ ಒಂದು ಒಳ್ಳೆಯದನ್ನು ಬಯಸುವಂತಹ ಕ್ಷೇತ್ರ ಈ ವೈದ್ಯಕೀಯ ಕ್ಷೇತ್ರ, ಅದು ಆಯುಷ್ ವೈದ್ಯಕೀಯ ಕ್ಷೇತ್ರ ಅನ್ನುವಂತ ಮಾತನ್ನ ಬಹಳ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜೊತೆಗೆ ಈಗಾಗಲೇ 48ರಲ್ಲಿ ಪ್ರಾರಂಭವಾದಂತ ಈ ಸಂಸ್ಥೆ ಮೊದಲು ಈಗ ಡಾಕ್ಟರ್ ಹೇಳಿದ್ರು ಏನಂತಂದ್ರೆ ಎಲ್ಲ ಒಂದೇ ಇತ್ತು, ಅಲೋಪತಿಕ್ ಇರಲಿ ಆಯುರ್ವೇದ ಇರಲಿ ಎಲ್ಲ ಒಂದೇ ಇತ್ತು. ಜೊತೆಗೆ ಅನಿವಾರ್ಯವಾಗಿ ಕೆಲವು ಸಂದರ್ಭದಲ್ಲಿ 75 ವರ್ಷಗಳ ಸೇವೆಯನ್ನು ಮಾಡಿದಿರಲ್ಲ ಅದು ಬಹಳ ಮುಖ್ಯ. ಇವತ್ತು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಳ್ಳುವುದರ ಮುಖಾಂತರ ಈ ಒಂದು ಸಂಸ್ಥೆ ಕಾರ್ಯ ಮಾಡಿದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ಈಗಾಗಲೇ ಧನ್ವಂತರಿಯೇ ನಮಃ ಅನ್ನುವಂತ ಒಂದು ಶಬ್ದವನ್ನು ನಾವೆಲ್ಲರೂ ಹೇಳಲೇಬೇಕಾಗ್ತದೆ. ಯಾಕಂದ್ರೆ ಯಾವುದೇ ಒಂದು ಆಯಮ್ಮೆ ಭವನದಾಗ ಹೋದಾಗ ನಾನು ನೋಡಿದೆ ನಮ್ ಗಂಗಾವತಿಯಲ್ಲಿ ಧನ್ವಂತರಿಯ ಫೋಟೋ ಚಿತ್ರವನ್ನು ಹಾಕೋದ್ರ ಮುಖಾಂತರ ಇವತ್ತು ಏನಾದರೂ ಶಕ್ತಿ ಇರೋದು ಆ ಒಂದು ಆಯುಷ್ ವೈದ್ಯರಲ್ಲೇನುಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದ್ರ ಜೊತೆಗೆ ನನಗನ್ಸುಬಿಟ್ಟು ನಮ್ಮ ಒಬ್ಬ ಹಿರಿಯ ವೈದ್ಯರಿದ್ರು ಡಾಕ್ಟರ್ ಎನ್ ವಿ ಪುಂಜಾ ಅಂತೇಳಿ, ಅವರು ಬಹುಶಃ ಈ ಕ್ಷೇತ್ರ ಈ ಒಂದು ಆಯುಷ್ ವೈದ್ಯರು ಬಂದವರು ಅನ್ನುವಂತ ಮಾತನ್ನು ನಾನು ನೆನಪಿಸಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದ್ರೆ ನಾನು ಅದೇ ತಾನೇ ಗಂಗಾವತಿಗೆ ಬಂದಿದ್ದೆ, ಮೂಲತಃ ಗದಗಿದ್ರು ಸಹಿತ ಗಂಗಾವತಿ ಬಂದ ಸಂದರ್ಭದಲ್ಲಿ ಡಾಕ್ಟರ್ ಎನ್ ವಿ ಪುಂಜಾ ಅವರು ಮತ್ತು ಅನೇಕ ವೈದ್ಯರು ತಾವು ಸೈಕಲ್ ಮೇಲೆ ಹೋಗೋದ್ರ ಮುಖಾಂತರ ಜನರ ಸೇವೆಯನ್ನು ಮಾಡ್ತಾ ಇದ್ರು. ನಾನು ನೋಡಿದ್ರೆ ಅವ್ರು ಸೈಕಲ್ ಮೇಲೆ ಹೋಗ್ತಾ ಇದ್ರು, ನಾನಿನ್ನ ಅದೇ ತಾನೇ ಬಂದಾಗ ಅವರ ಒಂದು ಸೇವಾ ಮನೋಭಾವನೆ ಇರಲಿಲ್ಲ, ಅದು ಬಹಳ ಮುಖ್ಯ. ಜನರ ಆರಾಮಾಗಬೇಕು, ಜನರು ಆರೋಗ್ಯವಂತರಾಗಬೇಕು ಅನ್ನುವಂತ ಒಂದು ಮನೋಭಾವನೆ ಇರುವುದು ಈ ಆಯುಷ್ ವೈದ್ಯರಲ್ಲಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದ್ರ ಜೊತೆಗೆ ವಿಶೇಷವಾಗಿ ಸಣ್ಣ ಪುಟ್ಟ ನನಗೆ ನಮ್ಮ ಡಾಕ್ಟರ್ ಜಿ ಡಿ ಅವರು ಬಹುಶಃ ಬಹಳ ಹೊಗಳ್ಬಿಟ್ರ ಅಂತ ಅನಿಸ್ತದೆ, ಆ ಹೊಗಳಿದ್ದಕ್ಕಾರ ಸ್ವಲ್ಪ ಕೆಲಸ ಮಾಡ್ಬೇಕನ್ನುವಂತ ಭಾವನೆಯನ್ನು ನಾನು ಮಾಡ್ತಾ ಇದ್ದೆ. ಯಾಕಂದ್ರೆ ಬಹಳ ಹೊಗಳಿದ್ದಕ್ಕೆ ಬಹಳ ಕೆಲಸ ಮಾಡದೆ ಇದ್ರು ಸಹಿತ ಈಗೇನಿದೆಲ್ಲ ಅನಿವಾರ್ಯ. ಯಾಕಂದ್ರೆ ಸಹಜವಾಗಿ ಜನಪ್ರತಿನಿಧಿಗಳ ಜೊತೆಗೆ ಕೇಳಿಕೊಡುದು ಅಥವಾ ಕೊಡಲೇಬೇಕಾಗಿದ್ದು ಸಹಿತ ಅನಿವಾರ್ಯ. ಆ ದಿಶೆಯಲ್ಲಿ ಇವತ್ತು ಸನ್ಮಾನ್ಯ ನಮ್ಮ ಸರ್ಕಾರ ಘನ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಆರೋಗ್ಯ ಸಚಿವರು, ಇವತ್ತೇನು ನೀವೇನು ಸಿ ಎಸ್ ಐ ಬೇಕೆನ್ನುವಂಥದ್ದು ಒಂದು ಒಳ್ಳೆಯ ಬೇಡಿಕೆ. ಆ ದಿಶೆಯಲ್ಲಿ ಆದಷ್ಟು ಬೇಗನೆ ಆ ಒಂದು ಕೆಲಸವನ್ನು ನಾನು ಮಾಡ್ತೇನೆ. ಅದು ಎಷ್ಟು ನೋಡೋ 100/100 ಅಂತ ಕೇಳ್ತೇನೆ, ಎಷ್ಟು ಸಾಧ್ಯ ಆಗ್ತದೆ ಕೊಡಿಸುವಂತ ಒಂದು ವ್ಯವಸ್ಥೆಯನ್ನ ನಾನು ಮಾಡ್ತೀನಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳುದ್ರ ಜೊತೆಗೆ ನಾನು 2ನೇ ಬಾರಿ ಶಾಸಕನಾಗಿದ್ದರು ಸಹಿತ ಒಂದು ಮಾತನ್ನು ಬಹಳ ನನಗೆ ಅನೇಕ ವೈದ್ಯರು ಆಯುಷ್ ವೈದ್ಯರು ಬಹಳ ಪರಿಚಯಿಸ್ತಿರ್ತಾರೆ ಇಲ್ಲಿ ಗಂಗಾವತಿ ಭಾಗದಲ್ಲಿ. ಅವರ ಒಂದು ಸೇವೆಯನ್ನು ಎಂದು ನಾನು ನಿಮಗೆ ಮಾಡಿದೀರಿ, ನಿಮಗೆ ಸಹಕಾರ ಕೊಟ್ಟಿವಿ, ಸಹಾಯ ಮಾಡಿವಿ ಅಂತ ಎಂದು ಬಂದು ನನಗೆ ಹೇಳಿಲ್ಲ ಅವರು. ಆದ್ರೆ ಅವ್ರು ಮಾಡುವಂತ ಕಾರ್ಯ ಮಾಡೇ ಮಾಡ್ಯಾರ ಅವರು. ಕೆಲವರು ಗ್ರಾಮೀಣ ಭಾಗದಲ್ಲಿ ಮತ್ತು ತಮ್ಮನ್ನೇ ತಾವು ತೊಡಗಿಸಿಕೊಳ್ಳುವುದರ ಮುಖಾಂತರ ನನ್ನ ಒಂದು ಗೆಲುವಿನಲ್ಲಿ ಸಹಿತ ಸಾಕಷ್ಟು ಸಹಕಾರವನ್ನು ನೀಡಿದ್ದಾರೆ ಅನ್ನುವಂತ ಮಾತನ್ನ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆಯುಷ್ ವೈದ್ಯರಲ್ಲಿ ಒಂದು ಭಾವನೆ ಅಂತಂದ್ರೆ ಏನು ಮಾಡಿದ್ರು ಸಹಿತ ನಾವು ಮಾಡಿದ್ರೆ ಅಂತ ಯಾರು ಬಂದು ಹೇಳಂಗಿಲ್ಲ. ಇದೊಂದು ಒಳ್ಳೆ ಗುಣ ಅವ್ರ ಅವ್ರ ಇಂಟಿಗ್ರಲ್ ಸಿಸ್ಟಮ್ ಇಸ್ ದ ನೀಡ್ ಆಫ್ ದಿ ಕಂಟ್ರಿ ಅಂತ. ಈ ಸಮ್ಮಿಶ್ರ ವೈದ್ಯ ಪದ್ಧತಿಯೇ ಮುಂದಿನ ಒಂದು ಚಿಕಿತ್ಸೆಗೆ ಅನುಕೂಲವಾಗುತ್ತೆ ಅನ್ನೋ ಒಂದು ಕಲ್ಪನೆಯಿಂದ ಈ ಅಸೋಸಿಯೇಷನ್ ಪ್ರಾರಂಭ ಮಾಡಿದ್ರು. ಅದು ನ್ಯಾಷನಲ್ ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್, ಅಂದ್ರೆ ರಾಷ್ಟ್ರೀಯ ಸಮ್ಮಿಶ್ರ ವೈದ್ಯ ಪದ್ಧತಿ.
ಸೊ ಈ ರೀತಿಯಾಗಿ ಪರಮಾತ್ಮ ಒಂದು ಸಂಘ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಈ ರೀತಿಯಾಗಿ ಹಂತ ಹಂತವಾಗಿ ಈ ಸಂಘವನ್ನು ಕಟ್ಟಲಾಗಿದೆ. ಇದರಾಗಿ ಹೋಗಿದ್ದೀವಿ. ಮೊದಲನೇದಾಗಿ ಏನಂದ್ರೆ ಅಕಾಡೆಮಿಕ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ. ಅಂದ್ರೆ ಈ ಸಿಎಂಇ ಮಾಡೋದು, ಸೆಮಿನಾರ್ ಮಾಡೋದು, ಕಾನ್ಫರೆನ್ಸ್ ಮಾಡೋದು, ಈ ಮೂಲಕ ನಮ್ಮ ವೈದ್ಯರಿಗೆ ಒಂದು ಮಾಹಿತಿ ಕೊಡುತ್ತಾ ಒಂದು ಕೆಲಸ ಸೇರಿಸಿ ಇಂಟಿಗ್ರೇಷನ್ ಕೊಡಬೇಕು. ಇಂಟಿಗ್ರೇಷನ್ ನಿಂದ ಆರೋಗ್ಯ ಇಡೀ ಭಾರತದಲ್ಲಿ ನಾವು ಎಲ್ಲರಿಗೂ ಆರೋಗ್ಯವನ್ನು ಕಲ್ಪಿಸಬಹುದು ಎಂಬ ಉದ್ದೇಶ ಸದುದ್ದೇಶದಿಂದ ಈ ಸಂಘವನ್ನು ಸ್ಥಾಪಿಸಲ್ಪಟ್ಟು ಸುಮಾರು ನಮ್ಮ ರಾಷ್ಟ್ರದಲ್ಲಿ ಇವಾಗ 7 ಲಕ್ಷ ಕಾರ್ಯನಿರತ ಎಲ್ಲಾ ವೈದ್ಯರು ಇದರಲ್ಲಿ ಸದಸ್ಯರಾಗಿರ್ತಾರೆ. ಅದರಂತೆ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಎಲ್ಲ ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ನಿಮ್ಮ ಘಟಕವು ಅತಿ ಕಾರ್ಯಚಟುವಟಿಕೆಯಿಂದ ಮಾಡ್ತಾ ಇದ್ದೀವಿ. ಅದರಂತೆ ನಮ್ಮ ಗಂಗಾವತಿ ತಾಲೂಕಾ ಘಟಕವು 2018 ಸೆಪ್ಟೆಂಬರ್ನಲ್ಲಿ ಸ್ಥಾಪಿಸಲ್ಪಟ್ಟು ಅವಾಗಿನಿಂದ ಇಲ್ಲಿವರೆಗೂ ನಾವು ಎಲ್ಲ ಸಾರ್ವಜನಿಕ ಸೇವೆಗಳಲ್ಲಿ ಹಾಗೂ ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ಮತ್ತು ಸಿಎಂಇ ಎಂಬ ಪ್ರೋಗ್ರಾಮ್ ಕಂಟಿನ್ಯೂಸ್ ನಡೆಸ್ತಾ ಬರ್ತಾ ಇದ್ದೀವಿ. ಇಂದಿನವರೆಗೂ ನಾವು ಸುಮಾರು 2 ಕಡೆ ಕ್ಯಾಂಪ್ಗಳನ್ನ ನಡೆಸಿದ್ವಿ ಗಂಗಾವತಿ ಘಟಕದಿಂದ, ಹಾಗೂ ಕೆಲವು ರಾಷ್ಟ್ರೀಯ ಕಾರ್ಯಕ್ರಮಗಳಾದ ಟ್ಯೂಬರ್ಕುಲೋಸಿಸ್ ಏಡ್ಸ್ ಜಾಥಾ ಎಂಬ ಪ್ರೋಗ್ರಾಮ್ಗಳಲ್ಲಿ ನಾವು ಪಾಲ್ಗೊಂಡಿದ್ದೀವಿ. ಇದರಂತೆ ಇಂದು ನಾವು ಅಮೃತ ಮಹೋತ್ಸವದ ಅಂಗವಾಗಿ ಇಲ್ಲಿ ಕೂಡ ಒಂದು ಸಿಎಂಎನ್ನ ಕಂಡಕ್ಟ್ ಮಾಡಲಿಕ್ಕೆ ಆರ್ಗನೈಸ್ ಮಾಡಿದ್ದೀವಿ. ಈ ರೀತಿ ನಮ್ಮ ಗಂಗಾವತಿ ನೀಮಾ ಘಟಕ ನಡೆದುಕೊಂಡು ಬಂದಿರ್ತದೆ. ಹಾಗಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ನೀಮಾ ಅಮೃತ ಮಹೋತ್ಸವ ಎಲ್ಲರನ್ನು ಸ್ವಾಗತಿಸುತ್ತಿದ್ದು ವಿಶೇಷವಾಗಿ ನಮಗ ಉಣಬಡಿಸ್ತಾರ ತೃಪ್ತಿದಾಯಕವಾಗಿ ನಾವು ನೀಮಾ ಸಂಘಟನೆಯವರು ಅವರಿಂದ ಊಟ ಮಾಡ್ತೀವನ್ನ ಭರವಸೆ ಇಟ್ಟುಕೊಂಡು ಅನಂತರ ಕೆಲವು ಮನವಿಗಳು ನಮ್ಮ ಅಣ್ಣವರಿಗೆ ಸಲ್ತಾವ ಅವರಿಗೆ ಅರ್ಪಿಸವು. ಇನ್ನೂ ಕೆಲವು ನಮ್ಮ ಇನ್ನೊಬ್ಬ ಅಣ್ಣ ಸಂಸದರು ಅವರು ಅತ್ಯಂತ ಸರಳ ಜೀವಿಗಳು, ಅವರು ಬರಬೇಕಾಗಿತ್ತು. ಕುಷ್ಟಿಗೆಯಲ್ಲಿ ಕಾರ್ಯಕ್ರಮ ಇರೋದ್ರಿಂದ 8 ಗಂಟೆ ಮೇಲಾಗುತ್ತೆ ಡಾಕ್ಟ್ರೆ, ಅಣ್ಣವ್ರು ಬಂದಾರಲ್ಲ ಮುಗಿಸ್ರಿ ಅಂತ ಮೆಸೇಜ್ ಕೊಟ್ಟರು. ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ಮುಂದುವರಿಸಿದ್ವಿ. ಮೊಟ್ಟ ಮೊದಲನೇ ಮನವಿ ಅಣ್ಣವ್ರಿಗೆ, ಈಗಾಗಲೇ ನಾವು ಮೊನ್ನೆ ಈ 2019 ಐ ತಿಂಕ್ ಅವಾಗ ಒಂದ್ಸರಿ ಮನೆಗೋಗಿ ನಮ್ಮ ವೈದ್ಯರ ಸಮೇತವಾಗಿ ನಮ್ಮ ಈಗೇನು ನಮ್ಮ ರಾಜ್ಯ ಮಟ್ಟದ ಅಧ್ಯಕ್ಷರಂದ್ರು ಆ ನೀಮಾ ಭವನಕ್ಕಾಗಿ ಒಂದು ಮನವಿಯನ್ನು ಸಲ್ಲಿಸಿದ್ವಿ. ಅದರ ನೀಮಾ ಭವನಕ್ಕೆ 100x100 ಒಂದು ಜಾಗ ಗಂಗಾವತಿ ನಗರದ ಸೀಮೆಯಲ್ಲಿ ನಮಗೆ ಅನುಕೂಲ ಮಾಡಿಕೊಡಿ. ನಾಟ್ ಓನ್ಲಿ ನಿಮ್ಮ ಎಷ್ಟೋ ನಮ್ಮ ಎಲ್ಲ ಆಯುಷ್ ವೈದ್ಯರು ನಮ್ಮಿಲ್ಲೇ ಕರ್ನಾಟಕ ರಾಜ್ಯದಿಂದ ನಿಮ್ಮದಿಂದ ನಮ್ಮ ವೈದ್ಯರತ್ನ ಪ್ರಶಸ್ತಿ ಪುರಸ್ಕೃತರಾದಂಥ ನನ್ನ ಹಿರಿಯ ಸ್ನೇಹಿತರು, ಹಿರಿಯ ಸಹೋದರರು ಅರವಟಗಿ ಮಠರು ಅವರು ಇದ್ದಾರೆ. 1996-97 ಈ ನಮ್ಮದು ವೃತ್ತಿನಿರತ ವೈದ್ಯರ ಸಂಘವನ್ನು ಪ್ರಾರಂಭ ಮಾಡಿದ್ದೀವಿ.